गं गणपतये नमः ओं गुं गुरुभ्यो नमः गुरवे राघवेन्द्राय भारतीयतगे नमः गुरुभ्यो नमः वीक्षकरिगेल्लरिगू सह विठ्ठल भट माडुवंतह नमस्कार हागू नन्न चानल गे स्वागत वीक्षकरे इदे मोदल सल नन्न चानल बर्ता इद्दीरा अंद्रे दयविट्टु मरेदे केलरे सब्सक्राइब अंत बडरत सब्सक्राइब माड्कोळ्ळि बेल बटन बरुत्ते बेल बटन क्लिक माडि आल अंत माड्लिक्के दयविट्टु मरिबेडि इन्नु इवडे निमगे इष्ट आयितु अंद्रे दयविट्टु लाइक माड्लिक्के मरिबेडि वाट्सप फेसबुक मेसेंजर एल्ल कडे सामाजिक जालतानगळल्लि इवडेन शेर माड्लिक्के दयविट्टु मरिबेडि ವಿಡಿಯೋದ ವಿಚಾರ ಏನಪ್ಪ ಅಂದ್ರೆ ವೃಶ್ಚಿಕ ರಾಶಿಯವರಿಗೋಸ್ಕರ ಮೇ ತಿಂಗಳು 2021 ಮೇ ತಿಂಗಳಿಗೋಸ್ಕರ 9 ಎಚ್ಚರಿಕೆಗಳನ್ನು ತಗೊಂಡಿದ್ದೇನೆ. ದಯವಿಟ್ಟು ಈ 9 ಕೆಲಸಗಳನ್ನು ಮಾಡಬೇಡಿ ಅಥವಾ ಈ 9 ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ವೃಶ್ಚಿಕ ರಾಶಿಯವರು ಶುರು ಮಾಡೋಣ. ಖಂಡಿತ ವೃಶ್ಚಿಕ ರಾಶಿಯ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕಾದ್ರಿಂದ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ. ಮೊದಲನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದ್ರೆ ಭೂಮಿ ವ್ಯವಹಾರಗಳನ್ನು ಈ ತಿಂಗಳು ಬಹಳ ಎಚ್ಚರಿಕೆಯಿಂದ ಮಾಡಿ ಕೊಂಡುಕೊಳ್ಳುವ ಹಾಗೂ ಮಾರಾಟ ಮಾಡುವ ಜಾಗದ ಬಗ್ಗೆ ಎಚ್ಚರ. ಮೊದಲನೇದೇ ಭೂಮಿಯ ವಿಚಾರ ನಿಮಗೆ ವೃಶ್ಚಿಕ ರಾಶಿಯವರಿಗೆ. ಅಷ್ಟಮದಲ್ಲಿದ್ದಾನೆ ಭೂಮಿಕಾರಕನಾದಂತಹ ನಿಮ್ಮ ರಾಶ್ಯಾಧಿಪತಿ ಕುಜ. ಅಂತಹ ಕುಜ ಅಷ್ಟಮದಲ್ಲಿದ್ದಾನೆ ಅಂತಂದಾಗ ನೀವು ಎಷ್ಟೇ ಎಚ್ಚರಿಕೆ ವಹಿಸಿದರೂ ಕಡಿಮೆ ಗೊತ್ತಲ್ವಾ. ಆದ್ದರಿಂದ ದಯವಿಟ್ಟು ಭೂಮಿಯನ್ನು ಕೊಂಡ್ಕೊಳ್ತೀರಾ ಅಂತಾಗಲಿ ಅಥವಾ ಭೂಮಿಯನ್ನು ಮಾರಾಟ ಮಾಡ್ತೀರಾ ಅಂತಾಗಲಿ ಏನೇ ಆಗಿರಲಿ ಭೂಮಿಯ ವಿಚಾರಗಳ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಲೇಬೇಕು. ಅಥವಾ ಪಿತ್ರಾರ್ಜಿತ ಆಸ್ತಿ ವ್ಯವಹಾರಗಳಾಗಿರಲಿ ಬೇಕಾದ್ರೆ ಅದು ಏನು ಬೇಕಾದ್ರೆ ಆಗಿರಲಿ ಭೂಮಿ ವ್ಯವಹಾರ. ಆಮೇಲೆ ಈ ಏಪ್ರಿಲ್ 27ನೇ ತಾರೀಕು ಮಂಗಳವಾರ ಅಂದರೆ ಪೂಜನ ವಾರ ಭೂಮಿ ಕಾರಕನ ವಾರದ ದಿವಸ ಹುಣ್ಣಿಮೆ ಏಪ್ರಿಲ್ 27. ಅವತ್ತಿನ ದಿವಸ ನಾವು ಭೂವರಾಹ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಭೂವರಾಹ ಹೋಮವನ್ನು ಮಾಡಿ ನಿಮಗೆ ಈ ಒಂದು ವಿಶೇಷವಾದ ಬಲಮುರಿ ಗಿಡಮೂಲಿಕೆಯನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ಬಲಮುರಿ ಗಿಡಮೂಲಿಕೆಯಲ್ಲಿ ಭೂಮಿಯಲ್ಲಿರ್ತಕ್ಕಂತಹ ಸ್ಥಳದಲ್ಲಿರ್ತಕ್ಕಂತಹ ಎಲ್ಲ ಕೆಟ್ಟ ಶಕ್ತಿಗಳನ್ನು ನಿವಾರಣೆ ಮಾಡತಕ್ಕಂತಹ ಶಕ್ತಿ ಆ ಭೂವರಾಹಸ್ವಾಮಿ ಹೋಮವನ್ನು ಮಾಡಿ ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಅದನ್ನು ಕೊಡೋದ್ರ ಮೂಲಕ ಕಳಿಸ್ಕೊಡ್ತೇವೆ. ನೀವು ಈ ಬಲಮುರಿ ಈ ಗಿಡಮೂಲಿಕೆಯನ್ನು ಯಾವ ಭೂಮಿಯಲ್ಲೇ ನಿಮಗೆ ಸಮಸ್ಯೆ ಆಗ್ತಾ ಇದೆಯೋ ಆ ಭೂಮಿಯಲ್ಲಿ ಹಾಕಿ 3 ದಿನ 6 ದಿನ 9 ದಿನ ಅದಲ್ಲೇ ಇರಲಿ. ಆಮೇಲೆ ಅದನ್ನು ತೆಗೆದುಕೊಂಡೋಗಿ ಒಂದು ತೆಂಗಿನ ಮರದ ಬುಡದಲ್ಲಿಯೋ ಶುದ್ಧವಾದ ಹರಿಯುವ ನೀರಿನಲ್ಲೋ ಅಶ್ವತ್ಥ ಮರದ ಬುಡದಲ್ಲೋ ಹೀಗೆ ಅದು ಮರದ ಬುಡದಲ್ಲಿ ಹಾಕಿ ಮರಗಳ ಬುಡದಲ್ಲಿ ನ್ಯಾಚುರಲ್ ಇದೆ. ಇದು ಇದು ಕೂಡ ನ್ಯಾಚುರಲ್ ಆದ್ದರಿಂದ ಯಾವುದೇ ನೀವು ಏನೋ ಇದನ್ನು ಸಮಸ್ಯೆ ಮಾಡ್ತಾ ಇರೋದಿಲ್ಲ ಗೊತ್ತಲ್ವಾ. ನ್ಯಾಚುರಲ್ ಇದಾದ್ರಿಂದ ಸಹಜ ಸ್ವಾಭಾವಿಕ ಆದ್ದರಿಂದ ಏನು ತೊಂದರೆ ಇಲ್ಲ. ಓಕೆ, ಪರಿಸರ ಹಾನಿ ಏನಾಗೋದಿಲ್ಲ ಇದರಲ್ಲಿ. ಓಕೆ, ಒಂದು ಮರದ ಕಾಯಿ ಅದು ಅಷ್ಟೇ. ಹಾಂ, ಇದರಲ್ಲಿ ನಿಮಗೇನಾಗುತ್ತೆ ಆ ನೆಗೆಟಿವಿಟೀಸ್ ತೆಗೀತಕ್ಕಂಥ ಶಕ್ತಿ ಇರ್ತದೆ. ಓಕೆ, ನಾವೊಂದು ಎನರ್ಜೈಸ್ ಮಾಡಿ ಕೊಡ್ತೇವೆ. ಭೂ ಲಕ್ಷ್ಮಿ ಭೂವರಾಹ ಹೋಮವನ್ನು ಮಾಡಿ. ಓಕೆ, ನೀವು ಭೂಮಿ ಖರೀದಿ ಮಾಡೋದಿರಲಿ, ಪರ್ಚೇಸ್ ಮಾಡೋದಿರಲಿ, ಅಥವಾ ಸೇಲ್ ಮಾಡೋದಿರಲಿ, ಮಾರಾಟ ಮಾಡೋದಿರಲಿ, ಏನೇ ಇರಲಿ, ಏಪ್ರಿಲ್ 27ನೇ ತಾರೀಕು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಇಡೀ ಹೋಮ ಲೈವ್ ನೋಡಬಹುದು. ಪ್ರಸಾದ ನಿಮಗೆ ಮನೆ ಮೂಲಕ ಮನೆಗೆ ಬರ್ತದೆ ಕೊರಿಯರ್ ಮೂಲಕ. ಅದರಲ್ಲೇ ಈ ಒಂದು ಗಿಡಮೂಲಿಕೆಯನ್ನು ಕಳಿಸ್ಕೊಡ್ತೇವೆ. ಎರಡನೇ ಒಂದು ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ ಮೇ 14ರ ಒಳಗಾಗಿ ಉದ್ಯೋಗ ಸಂಪಾದನೆ ಮಾಡಿಕೊಳ್ಳಲೇಬೇಕು. ನಂತರ ಪಶ್ಚಾತ್ತಾಪ ಪಡಬೇಡಿ. ಮೇ 14ನೇ ತಾರೀಕು ಆಗೋಯ್ತಲ್ಲ ಅಂತಂದರೆ ಆಮೇಲೆ ಉದ್ಯೋಗ ಸಿಗುವಂಥ ಸಾಧ್ಯತೆಗಳು ಕಡಿಮೆ ಆಗಿಬಿಡುತ್ತೆ. ವೈಯಕ್ತಿಕ ಜಾತಕವನ್ನೇನಾದ್ರೂ ಗಟ್ಟಿ ಇದ್ದು ಸಿಕ್ಕರೆ ಸಿಗಬೇಕೇ ವಿನಃ ಇಲ್ಲ ಅಂದರೆ ಚಾನ್ಸಸ್ ಡಿಕ್ರೀಸ್ ರೆಡ್ಯೂಸ್ ಆಗಿಬಿಡುತ್ತೆ. ಆದ್ದರಿಂದ ಹಾಗಾಗದಂತೆ ನೋಡಿಕೊಳ್ಳಿ, ಎಚ್ಚರ ವಹಿಸಿ. ನಿಮಗೆ ಚಿಕ್ಕದೋ ದೊಡ್ಡದೋ ಏನೋ ನೀವು ಡಿಫ್ರೆನ್ಷಿಯೇಟ್ ಮಾಡೋದು, ಈ ಕೆಲಸ ಆದರೆ ಏನು, ಈ ಕೆಲಸ ಆದರೆ ಏನು, ಅದರ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಹೋಗಬೇಡಿ. ತಕ್ಷಣ ಸಿಕ್ಕಿತು ಕೆಲಸ ನಾನು ಮಾಡಿದೆ ಸೇರ್ಕೊಂಬಿಟ್ಟೆ ಅನ್ನೋದಕ್ಕೆ ಸೇರ್ಕೊಂಬಿಡಿ ಸದ್ಯಕ್ಕೆ. ಆಗಲಿಲ್ಲ ಅಂದರೆ ಆಮೇಲೆ ಮುಂದೆ ಬೇರೆ ನೋಡುವ ಗೊತ್ತಲ್ವಾ. ಸೊ ಆದ್ದರಿಂದ ಕೆಲಸದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಮೇ 14ರ ನಂತರ ನಿಮ್ಮ ಕರ್ಮಾಧಿಪತಿ ಏನಾಗ್ತಾನೆ, ಉಚ್ಚ ಸ್ಥಿತಿಯಿಂದ ಹೊರಬಂದುಬಿಡ್ತಾನೆ. ಆಮೇಲೆ ಸಿಗೋದಿಲ್ಲ ಅಂತಲ್ಲ, ಅಥವಾ ಅಷ್ಟು ಉತ್ತಮವಾದ ಕೆಲಸ ಸಿಗದೇ ಇರಬಹುದು, ಅಷ್ಟು ಉತ್ತಮವಾದ ವ್ಯಕ್ತಿಗಳು ಸಿಗದೇ ಇರಬಹುದು. ರವಿಶಾಂತಿ ಹೋಮ ಏಪ್ರಿಲ್ 27ನೇ ತಾರೀಕು ಮಾಡ್ತಾ ಇದ್ದೇವೆ. ನಿರುದ್ಯೋಗಿಗಳಿಗೆ ಉದ್ಯೋಗ ಪ್ರಾಪ್ತಿ, ಉದ್ಯೋಗಿಗಳಿಗೆ ಉದ್ಯೋಗದ ಮಾಡ್ತಾ ಇರತಕ್ಕಂಥ ಉದ್ಯೋಗದಲ್ಲಿ ಅಭಿವೃದ್ಧಿ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಿಮ್ಮ ರಾಶಿಯಲ್ಲೇ ಕೇತು ಇದ್ದು ಸಪ್ತಮದಲ್ಲಿ ರಾಹು ಇದ್ದಾನೆ, ಅಲ್ಲಿಗೆ ನಾಗದೋಷ ವೃಶ್ಚಿಕ ರಾಶಿಯವರಿಗೆ ಜಾಸ್ತಿ ಇದೆ. ಆಶ್ಲೇಷ ಬಲಿಪೂಜೆ ಸರ್ಪಶಾಂತಿ ಹೋಮವನ್ನು ಏಪ್ರಿಲ್ 27ನೇ ತಾರೀಕು ಮಾಡ್ತಾ ಇದ್ದೇವೆ. ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ ನಾಗಾರಾಧನೆಯನ್ನು. ಅರಿಶಿನ ನಾಗಾರಾಧನೆ ಮಾಡಿದ ಅರಿಶಿನವನ್ನು ಸಹ ನಿಮಗೆ ಪ್ರಸಾದ ರೂಪಕವಾಗಿ ಕಳಿಸ್ಕೊಡ್ತೇವೆ. ಸಂಕಲ್ಪ ಸೇವೆಗೆ ನಿಮ್ಮ ಗೋತ್ರ 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 ನಕ್ಷತ್ರ ಗೋತ್ರ ನಕ್ಷತ್ರ ವೃಶ್ಚಿಕ ರಾಶಿ ರಾಶಿಯಾಗಿ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಓಕೆ, ಒಳ್ಳೆಯದಾಗಲಿ. ಲೈವಲ್ಲಿ ಹೋಮ ನೋಡಿ, ಪ್ರಸಾದ ನಿಮಗೆ ಮನೆ ಬಾಗಿಲಿಗೆ ಬರ್ತದೆ, ಪ್ರಸಾದ ಕೊರಿಯರ್ ಮೂಲಕ ಬರ್ತದೆ. ನೀವು ಮೇ 14 ಹೊರಗಡೆ ಏನಾದರೂ ಕೆಲಸಕ್ಕೆ ಜಾಯ್ನ್ ಆಗಲಿಲ್ಲ ಅಂದರೆ ಆಮೇಲೆ ಪಶ್ಚಾತ್ತಾಪ ಪಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಓಕೆ, ಇನ್ನು ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ
ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಬಹಳ ಕಿರಿಕಿರಿ, ಗೊಂದಲ, ವಿಘ್ನಗಳು ಕಾಡಲಿದೆ ಅಂತ ಕಂಡು ಬರ್ತಾ ಇದೆ. ಅಂದ್ರೆ ಏನಾಗುತ್ತೆ, ಸಪ್ತಮದಲ್ಲಿ, ಅದರಲ್ಲೂ ವಿಶೇಷವಾಗಿ ನಿಮಗೆ ಸಪ್ತಮದಲ್ಲಿ, ನಿಮ್ಮ ಸಪ್ತಮಾಧಿಪತಿ ಸಪ್ತಮದಲ್ಲೇ ಇದ್ದಾನೆ ಶುಕ್ರ ವೃಶ್ಚಿಕ ರಾಶಿಯವರಿಗೆ. ಕಾರಕೋ ಭಾವನಾಶಾಯ ಅಂತ ಕರಿತೀವಿ. ಅಂದ್ರೆ ವಿವಾಹ ಕಾರಕನಾಗಿರತಕ್ಕಂತಹ ಶುಕ್ರ ಸಪ್ತಮದಲ್ಲಿ ಇರಬಾರದು. ಪಂಚಮದಲ್ಲಿ ಗುರು ಸಂತಾನವನ್ನ ಸಮಸ್ಯೆ ಕೊಟ್ಟರೆ, ಹತ್ತನೇ ಮನೆಯಲ್ಲಿ ರವಿ ಉದ್ಯೋಗದಲ್ಲಿ ಸಮಸ್ಯೆಯನ್ನು ಕೊಟ್ಟರೆ, ಏಳರಲ್ಲಿ ಶುಕ್ರ ವಿವಾಹದ ಸಮಸ್ಯೆಯನ್ನು ಕೊಡ್ತಾನೆ. ಕಾರಕೋ ಭಾವನಾಶಾಯ ಅಂತ. ಆದ್ರಿಂದ ವಿವಾಹ ವಿಚಾರಗಳು, ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಬಹಳ ಕಿರಿಕಿರಿ, ಗೊಂದಲ, ವಿಘ್ನಗಳೆಲ್ಲ ಕಾಡಲಿದೆ ಮೇ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ ವೃಶ್ಚಿಕ ರಾಶಿಯವರಿಗೆ. ಆದ್ದರಿಂದಲೇ ಸ್ವಯಂವರ ಪಾರ್ವತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ನಮ್ಮ ವೃಶ್ಚಿಕ ರಾಶಿ ಅವಿವಾಹಿತರಿಗೋಸ್ಕರವಾಗಿಯೇ ಮಾಡ್ತಾ ಇರತಕ್ಕಂಥದ್ದು. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು, ನಿಮ್ಮ ಹೆಸರು, ಗೋತ್ರ, ಗೊತ್ತಿದ್ರೆ ಗೋತ್ರ, ನಕ್ಷತ್ರ, ವೃಶ್ಚಿಕ ರಾಶಿ, ರಾಶಿ ಎಲ್ಲ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಬರೀ ಅವಿವಾಹಿತರು ಅಷ್ಟೇ ಅಲ್ಲ, ವಿವಾಹಿತರು ಕೂಡ ಸಹ ಸುಖ ದಾಂಪತ್ಯ ಜೀವನಕ್ಕೋಸ್ಕರ ನಾವೊಂದು ಕಂಕಣವನ್ನು ಕಳಿಸ್ಕೊಡ್ತೇವೆ ರೀ, ಅರಿಶಿನದ ದಾರ. ಈ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡಿ ಕಂಕಣವನ್ನು ಅಭಿಮಂತ್ರಣ ಮಾಡಿ ಅರಿಶಿನದ ದಾರವನ್ನು ಕಳಿಸ್ಕೊಡ್ತೇವೆ. ಬಲಗೈಕ್ಕೆ ಕಟ್ಕೊಳ್ಳಿ ಅದನ್ನು, ಅದಾಯ್ತಲ್ವಾ? ಆ ಕಂಕಣ ಸುಖ ದಾಂಪತ್ಯ ಜೀವನ, ಹಾಗೂ ಅವಿವಾಹಿತರಿಗೆ ವಿವಾಹ ಭಾಗ್ಯ, ಅವಿವಾಹಿತರಿಗೆ ಸುಖ ದಾಂಪತ್ಯ ಜೀವನ, ಎರಡಕ್ಕೂ ಅನುಕೂಲ ಆಗುವಂತೆ. ಯಾಕೆಂದರೆ ಸರ್ಪಶಾಪಾತ್ ಈ ಸರ್ಪದೋಷಗಳಿದ್ದರೂ ಸಹ ದಾಂಪತ್ಯ ಜೀವನ ಸಮಸ್ಯೆ ಆಗುತ್ತೆ. ನಿಮಗೆ ಸಪ್ತಮದಲ್ಲೇ ರವಿ ಬರ್ತಾನೆ, ಸಪ್ತಮದಲ್ಲೇ ರಾಹು, ಇಲ್ಲೇ ಕೇತು, ಆದ್ದರಿಂದ ದಾಂಪತ್ಯದಲ್ಲಿ ಕಿರಿಕಿರಿ ಕಿರಿಕಿರಿ ಆಗ್ತಾ ಇರ್ತೀವಿ, ನೀವು ಮಾಡ್ತಾ ಇರ್ತೀರಿ. ಆದ್ದರಿಂದ ಅದಾಗದಂತೆ ಇದು ಸ್ವಲ್ಪ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ಓಕೆ, ಒಳ್ಳೆಯದಾಗಲಿ. ಐದನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪ ಅಂತಂದ್ರೆ, ಸ್ತ್ರೀಯರ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಶುಕ್ರ ಸ್ತ್ರೀಕಾರಕ, ಸೊ ಸ್ತ್ರೀಕಾರಕನಾಗಿರತಕ್ಕಂಥ ಶುಕ್ರ ಸಪ್ತಮದಲ್ಲಿದ್ದಾಗ ಮತ್ತೆ ಪುನಃ ಕೊಡತಕ್ಕಂಥ ಸಮಸ್ಯೆ ಅದೇ. ವೃಶ್ಚಿಕ ರಾಶಿಯವರಿಗೆ ವ್ಯಯಾಧಿಪತಿಯೇ ಶುಕ್ರ, ಸೊ ವ್ಯಯಾಧಿಪತಿ 12ನೇ ಮನೆ ಅಧಿಪತಿ, ಲಾಸ್ಟ್ ಮನೆ ಅಧಿಪತಿ ಆಗಿರತಕ್ಕಂಥ ಶುಕ್ರ ನಿಮಗೆ ಸಪ್ತಮದಲ್ಲಿ ಇದ್ದಾಗ ಏನಾಗುತ್ತೆ, ಬಹಳ ಮುಖ್ಯವಾಗಿ ಮಾರಕ ಸ್ಥಾನವು ಬಹಳ ಮುಖ್ಯವಾಗಿ ನಿಮಗೆ ಸ್ತ್ರೀ ನಿಮಿತ್ತವಾದಂತಹ ಒಂದು ಅಪವಾದಗಳಿರಬಹುದು, ಸ್ತ್ರೀ ನಿಮಿತ್ತವಾದಂತಹ ಒಂದಿಷ್ಟು ಸಮಸ್ಯೆಗಳು ಬಹಳ ಬಹಳವಾಗಿ ಬರ್ತದೆ, ಅದಾಯ್ತಲ್ವಾ? ಆದ್ದರಿಂದ ನಾನು ನಿಮಗೆ ಹೇಳ್ತಾ ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯವರು ಈ ಮೇ ತಿಂಗಳಲ್ಲಿ, ನೀವು ವೃಶ್ಚಿಕ ರಾಶಿ ಸ್ತ್ರೀಯರೇ ಆಗಿರಲಿ, ವೃಶ್ಚಿಕ ರಾಶಿ ಪುರುಷರ ಪುರುಷರಿಗೆ ಮಾತ್ರ ಸ್ತ್ರೀಯರ ಸಮಸ್ಯೆ ಬರ್ತದೆ ಅಲ್ಲ, ವೃಶ್ಚಿಕ ರಾಶಿ ಸ್ತ್ರೀಯರಿಗೂ ಸ್ತ್ರೀಯರ ವಿಚಾರದಲ್ಲಿ ಸಮಸ್ಯೆ ಆಗ್ತದೆ. ಆದ್ದರಿಂದ ಸ್ತ್ರೀಯರ ವಿಚಾರದಲ್ಲಿ ಬಹಳ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಬಹಳ ಎಚ್ಚರಿಕೆ ವಹಿಸಿ. ಇಲ್ಲಿ ಶುಕ್ರ ಶಾಂತಿ ಹೋಮ ಬಹಳ ಬಹಳ ಇಂಪಾರ್ಟೆಂಟ್, ನವಗ್ರಹ ಶಾಂತಿ ಬಹಳ ಬಹಳ ಇಂಪಾರ್ಟೆಂಟ್, ಅದಾಯ್ತಲ್ವ? ನಾಗಾರಾಧನೆ ಬಹಳ ಇಂಪಾರ್ಟೆಂಟ್ ನಿಮಗೆ. ನಾವು ಅದಕ್ಕೆ ಮೇ ತಿಂಗಳಲ್ಲಿ ಇದೆಲ್ಲ ಸಮಸ್ಯೆ ಆಗದೆ ಇರಲಿ ಅಂತ ಏಪ್ರಿಲ್ 27ನೇ ತಾರೀಕು ಮಂಗಳವಾರ ಹುಣ್ಣಿಮೆ ಅವತ್ತಿನ ದಿವಸವೇ ನಾವು ಇದೆಲ್ಲ ನಿಮಗೆ ಶಾಂತಿ ಹೋಮಗಳನ್ನು ಮಾಡ್ತಾರೆ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಹೋಮದ ಭಸ್ಮ, ಅರಿಶಿನ ದಾರ, ಕಂಕಣ ಎಲ್ಲದೂ ಸಹ ನಿಮಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ತೇವೆ. ಆದ್ದರಿಂದ ಲೈವ್ ನೋಡ್ಬೋದು ನೀವು, ಗೊತ್ತಾಯ್ತಲ್ವಾ? ಇಡೀ ಹೋಮನ ನೀವು ಲೈವ್ ನೋಡ್ಬೋದು. ಸೊ ಒಳ್ಳೆಯದಾಗಲಿ. ಎಸ್, ನೆಕ್ಸ್ಟು ಐದನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ನೀವು ಕೆಲಸ ಮಾಡುವ ಜಾಗದಲ್ಲಿ ಬಹಳ ಒತ್ತಡಗಳನ್ನು ಎದುರಿಸಬೇಕಾಗುತ್ತದೆ. ನೀವೆಲ್ಲ ಕೆಲಸ ಮಾಡ್ತೀರಲ್ವಾ, ಆ ಕೆಲಸದ ಜಾಗದಲ್ಲಿ ಒತ್ತಡ ತೀರಾ. ಯಾಕೆಂದರೆ ನೋಡಿ, ಯಾವಾಗ ನಿಮ್ಮ ಕರ್ಮಾಧಿಪತಿ ಪರಮೋಚ್ಚ ಸ್ಥಿತಿಗೆ ಹೋಗ್ತಾನೋ ಅಲ್ಲಿ ಒತ್ತಡ ಜಾಸ್ತಿ ಆಗ್ಬಿಡುತ್ತೆ. ಅಲ್ಲಿ ನಿಮಗೆ ದೊಡ್ಡ ದೊಡ್ಡ ಹುದ್ದೆಗಳು ಏನೇ ಬರಲಿ ಅದ್ರ ಜೊತೆಗೆ ಒತ್ತಡವೂ ಸಹ ಬರ್ತದೆ. ಪ್ರೆಷರೈಸ್ ಸಿಚುಯೇಷನ್, ಸಾರ್ ಇದಕ್ಕಿಂತ ನಿರುದ್ಯೋಗಿಯಾಗಿ ಮನೇಲಿ ಕೂತ್ಕೊಳ್ಳೋದೇ ಬೆಟರ್ ಆಗಿಬಿಡುತ್ತೇನೋ ಸಾರ್ ಅಂತ ಅನಿಸ್ತಾ ಇದೆ. ಯಾರಿಗೆ ಬೇಕಿತ್ತು ಈ ಕೆಲಸ ಅನ್ನೋ ಅಷ್ಟು ಒತ್ತಡ ಸಾರ್, ನಿದ್ದೆ ಇಲ್ಲ, ತಲೆನೋವು, ಅನಾರೋಗ್ಯ, ಏನು ಮಾಡಲಿ, ಎಷ್ಟು ಅಂತ ಮಾಡಲಿ ಸಾರ್ ಅನ್ನೋ ಥರ ಪ್ರೆಷರೈಸ್. ರವಿಶಾಂತಿ ಹೋಮ ಮಾಡಿಕೊಂಡು, ನಾಗಾರಾಧನೆ ಮಾಡಿಕೊಂಡ್ರೆ ಸ್ವಲ್ಪ ಕಡಿಮೆ ಆಗ್ತದೆ ಅದು. ಆದ್ದರಿಂದ ಅದು ಸಂಕಲ್ಪ ಸೇವೆಗೆ ಹೆಸರು ಕೊಡಿ ಅಂತ ಅದಕ್ಕೋಸ್ಕರ ನಾನು ಹೇಳ್ತಕ್ಕಂಥದ್ದು. ಓಕೆ, ಎಸ್. ಇನ್ನು ಆರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪ ಅಂದರೆ, ಕಾರಣವಿಲ್ಲದೆ ನನ್ನಲ್ಲಿ ಸಿಟ್ಟು ಜಾಸ್ತಿ ಆಗುತ್ತಿದೆ ಎಂದು ಬಹಳ ಪರದಾಡುತ್ತೀರಿ ಅಂತ ನಿಮಗೆ ಗೊತ್ತಾಗುತ್ತೆ. ಸಂತೋಷದ ವಿಚಾರ ಏನಪ್ಪ ಅಂದರೆ, ನಿಮಗೆ ಗೊತ್ತಾಗತ್ತೆ ನಾನು ಕಾರಣ ಇಲ್ಲದೆ ಸಿಟ್ಟು ಮಾಡ್ತಾ ಇದ್ದೀನಿ, ಸುಖ ಸುಮ್ಮನೆ ಸಿಟ್ಟು ಮಾಡ್ತಾ ಇದ್ದೀನಿ. ಏನೋ ಒಂದು ಸಂದರ್ಭ ಯಾರೋ ಫ್ರೆಂಡ್ ಹೇಳ್ತೀವಿ, ಯಾಕೋ ಹಿಂಗೆ ಆಡ್ತೀಯಾ, ಯಾಕಮ್ಮ ಹಿಂಗೆ ಆಡ್ತಾ ಇದೀಯ ಅಂತೆಲ್ಲ ಕೇಳಿದಾಗ ನಿಮ್ಗೆ ಅನ್ಸುತ್ತಿಲ್ಲ ನಾನು ಬೇಕು ಅಂತ ಸಿಟ್ಟು ಮಾಡ್ತಾ ಇಲ್ಲ, ಏನೋ ಸಿಟ್ಟು ಸಡನ್ನಾಗಿ ಬರ್ತಾ ಇದೆ, ಕಂಟ್ರೋಲ್ ಆಗ್ತಾ ಇಲ್ಲ ನನ್ನ ಕೆಲಸ, ಸಿಟ್ಟು ತಡ್ಕೊಳಕ್ಕಾಗ್ತಾ ಇಲ್ಲ, ಸಡನ್ನಾಗಿ ಬರ್ತಾ ಇದೆ, ಏನು ಮಾಡೋದು
ಆ ತರಹ ಒಂದು ಸಂದರ್ಭ ಬಹಳ ಹಿಂಸೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಂತೂ ನಾನು ನೋಡಿದ್ದೇನೆ ಬಹಳ ಹಿಂಸೆ ಪಡ್ತಾರೆ. ಮನಃಕಾರಕನಾದ ಚಂದ್ರನೇ ನಿಮಗೆ ನೀಚನಾದ್ರಿಂದ ವೃಶ್ಚಿಕ ರಾಶಿಯವರಿಗೆ ಚಿಂತೆ ಮಾಡ್ಲಿಕ್ಕೆ ಇಷ್ಟು ಸಿಕ್ಕರೆ ಸಾಕು, ಅದು ಬೇರೆ ದುಃಖ. ಈ ತರ ಸಿಟ್ಟಿನ ವಿಚಾರದಲ್ಲಿ ದುಃಖ ಸಿಡಿಮಿಡಿ ಸಿಡಿಮಿಡಿಗೊಳ್ತಾ ಇರ್ತೀರಿ. ಕೇತು ಶಾಂತಿ ಆಗಬೇಕು, ರಾಹು ಕೇತು ಶಾಂತಿ ಆದ್ರೆ ಸರಿ ಹೋಗ್ತಾರೆ ವೃಶ್ಚಿಕ ರಾಶಿಯವರು. ಭುಜ ಶಾಂತಿ ಆದ್ರೆ ಸರಿ ಹೋಗ್ತಾರೆ ವೃಶ್ಚಿಕ ರಾಶಿಯವರು. ಸೊ ಆದ್ರಿಂದ ದಯವಿಟ್ಟು ಇದೆಲ್ಲ April 27 ತಾರೀಕು ನಾವೇನು ಮಾಡ್ತಾ ಇದೀವಲ್ಲ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಂಡು ಒಳ್ಳೇದಾಗಲಿ. ಓಕೆ, ಏಳನೆಯ ಎಚ್ಚರಿಕೆ ಸ್ವಲ್ಪ ಇನ್ನೊಂದು ಗೊತ್ತಾ, ಸಿಟ್ಟು ಅಂತಂದಾಗ ನೀವು ಸ್ವಲ್ಪ ಧ್ಯಾನ ಮೆಡಿಟೇಷನ್ ಮೌನ ಸುಮ್ಮನೆ ಇದು ಬಿಡೋದು, ಮೌನ ಮಾಡೋದು, ಜನರ ಸಂಪರ್ಕದಿಂದ ದೂರ ಇರುವಂಥದ್ದು ಒಳ್ಳೆ ಒಳ್ಳೆಯದೇ ಅದು. ಮೇ ಏಳನೇ ಎಚ್ಚರಿಕೆ, ಮೇ ತಿಂಗಳಿಗೋಸ್ಕರ ಏಳನೇ ಎಚ್ಚರಿಕೆ ಏನಪ್ಪ ವೃಶ್ಚಿಕ ರಾಶಿಗೆ, May 14 ನಂತರ ದಾಂಪತ್ಯ ಕಲಹಗಳಲ್ಲಿ ವೃದ್ಧಿಯಾಗುತ್ತದೆ. ನನ್ನ ಹಾಗೂ ನನ್ನ ಬಾಳ ಸಂಗಾತಿ ಜಗಳ ಮಧ್ಯೆ ಈ ಮೂರನೇ ವ್ಯಕ್ತಿ ಕೆಲಸ ಏನು ಪಾತ್ರ ಏನು ಎನ್ನುವ ಚಿಂತೆ ಕಾಡುತ್ತದೆ. ಏನಾಗುತ್ತೆ, May 14 ನಂತರ ನಿಮಗೆ ಮೊದಲೇ ಶುಕ್ರ 7 ವೃಶ್ಚಿಕ ರಾಶಿಯವರಿಗೆ ಅಲ್ಲೇನಾಗ್ಬಿಡುತ್ತೆ, 14 ಅಲ್ಲಿ ಶುಕ್ರ ಅಲ್ಲೇ ಇದ್ದಾಗ ರಾಹು ಅಲ್ಲೇ ಇದ್ದಾನೆ, ಅವನು ಪಾಪಗ್ರಹ, ಶುಕ್ರ ಅಲ್ಲೇ ಇದ್ದಾನೆ, ಅಷ್ಟಮಾಧಿಪತಿ ಅಲ್ಲೇ ಇದ್ದಾನೆ, ಜೊತೆಗೆ ರವಿನೂ ಅಲ್ಲೇ ಬಂದ್ಬಿಡ್ತಾನೆ ಪಾಪಗ್ರಹ. ಅವಾಗ ಏನಾಗುತ್ತೆ, ದಾಂಪತ್ಯ ಕಲಹ ಜಾಸ್ತಿ ಆಗ್ಬಿಡುತ್ತೆ. ಅದರಲ್ಲೂ ವಿಶೇಷವಾಗಿ ಏನಾಗ್ಬಿಡುತ್ತೆ, ಯಾರೋ ಥರ್ಡ್ ಪರ್ಸನ್, ನಾವು ಗಂಡ ಹೆಂಡತಿ 1000 ಇರುತ್ತೆ 1000 ಇರುತ್ತೆ, ಏನೋ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಗಾದೆ ಇಲ್ವಾ, ನಾವು ಸುಧಾರಿಸ್ಕೊಂತೀವಿ ಆಮೇಲೆ ಅಂತ ಅನ್ಸುತ್ತೆ ನಿಮಗೆ. ಯಾವುದೋ ಮೂರನೇ ವ್ಯಕ್ತಿಯ ಪ್ರವೇಶ ಆಗುತ್ತೆ, ಅದು ನಿಮಗೆ ಸಮಸ್ಯೆ ಆಗೋದು. ನನ್ನ ಹೆಂಡತಿಗೇನ್ರಿ ಅವನು ಹೇಳೋದು, ಅವನೇನ್ರಿ ಸಮಾಧಾನ ಮಾಡೋದು, ನಾನು ಬೈದಿನಿ ನಾನು ಸಮಾಧಾನ ಮಾಡ್ಕೊತೀವಿ, ನನಗೆ ಸಿಟ್ಟು ಬಂದಿದ್ದೆ ಅವಳು ನಾವು ನೋಡ್ಕೊತೀವಿ, ಅವ್ರೇನು ಅವ್ರ ಹತ್ರ ಏನು ಹೋಗೋದು ಸಂಧಾನಕ್ಕೆ, ಇವರೇನು ಬಂದು ಮಧ್ಯದಲ್ಲಿ ಅವ್ರ ಅಭಿಪ್ರಾಯ ತಿಳಿಸೋದು, ಇವರೇನು ಮಧ್ಯದಲ್ಲಿ ಬಂದು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅನ್ನೋದು, ಅಥವಾ ಇವರೇನು ಬಂದುಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಹೇಳೋದು, ಹೀಗೊಂದು ಮೂರನೇ ವ್ಯಕ್ತಿಯ ಪ್ರವೇಶ ಅದಿನ್ನೂ ಉಲ್ಬಣ ಆಗುತ್ತೆ. ಸೊ ಆದ್ದರಿಂದ ಇದೆಲ್ಲ ಆಗಬಾರದು. ಅದರಲ್ಲೂ ವಿಶೇಷವಾಗಿ ಬುಧ ರಾಹು ಶುಕ್ರ ರವಿ ಈ 4 ಗ್ರಹಗಳಿಗೆ ಶಾಂತಿ ಹೋಮ ಆಗಬೇಕು, ದಾಂಪತ್ಯ ಕಲಹಗಳು ಕಡಿಮೆ ಆಗಬೇಕು, ಸ್ವಯಂವರ ಪಾರ್ವತಿ ಹೋಮ ಆಗಬೇಕು, ಇದೆಲ್ಲದೂ ಸಹ ಮಾಡ್ತಾ ಇದ್ದೀವಿ April 27 ಕಂಪ್ಲೀಟ್ ಸಂಪೂರ್ಣ ಮೇ ತಿಂಗಳು ನಿಮಗೇನು ತೊಂದರೆ ಆಗಬಾರದು ವೃಶ್ಚಿಕ ರಾಶಿಯವರಿಗೆ ಅನ್ನೋದು ನಮ್ಮ ಸಂಕಲ್ಪ. ಏನೋ ಒಂದು ಸ್ವಲ್ಪ ಸಮಸ್ಯೆಗಳು ಹಾಗೇ ಆಗುತ್ತದೆ, ಆದರೂ ನಮ್ಮ ಪ್ರಯತ್ನ ಒಂದಿರಲಿಲ್ವಾ, ಮನುಷ್ಯ ಪ್ರಯತ್ನ, ಏನೋ ದೇವರಲ್ಲಿ ಒಂದು ಪ್ರಾರ್ಥನೆ ನಿಮ್ಮ ಪರವಾಗಿ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ವೃಶ್ಚಿಕ ರಾಶಿಯ ರಾಶಿ ಹಾಗೂ ನಿಮ್ಮ ವಿಳಾಸ ಎಲ್ಲದೂ ಸಹ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಇರ್ತಕ್ಕಂಥ ನಂಬರ್ಗೆ ಬೇಗ. ಆ ಕಂಕಣ ದಾರ ಕಳಿಸ್ಕೊಡ್ತೀವಲ್ಲ ಅದನ್ನು ಬಲಗೈಯಲ್ಲಿ ಕಟ್ಕೊಳ್ಳಿ ಆ ಕಂಕಣ ದಾರವನ್ನು, ಒಳ್ಳೆಯದಾಗಲಿ. ಓಕೆ, 8ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಏನಪ್ಪ ಅಂತಂದರೆ, ನಿಮಗೆ ಆರ್ಥಿಕ ವಿಚಾರಗಳಲ್ಲಿ ಬಹಳ ಲಾಭ ಆಗುತ್ತದೆ, ಆದರೆ ಅದರ ಬಳಸುವಿಕೆಯಲ್ಲಿ ಬಹಳ ಗೊಂದಲ ಮಾಡ್ಕೊಳ್ತೀರಿ. ನೋಡಿ, ಬಹಳ ಆಶ್ಚರ್ಯಕರ ವಿಚಾರ, ದುಡ್ಡು ಇದ್ದರೆ ಒಂದು ರೀತಿಯ ಸಮಸ್ಯೆ, ದುಡ್ಡು ಇಲ್ಲದೆ ಹೋದರೆ ಇನ್ನೊಂದು ರೀತಿಯ ಸಮಸ್ಯೆ ಅಂತ. ಇದಕ್ಕೆ ನಗಬೇಕೋ ಅಳಬೇಕೋ ಗೊತ್ತಾಗಲ್ಲ. ದುಡ್ಡಿದ್ದರೆ ಒಂದರ ಸಮಸ್ಯೆ, ದುಡ್ಡು ಇಲ್ಲದೋದ್ರೆ ಇನ್ನೊಂದರ ಸಮಸ್ಯೆ ಅಂತ. ಈ ನಿಮಗೇನು ಗೊತ್ತಾ, ದುಡ್ಡಿರುತ್ತೆ ಅದು ಕೂಡ ನಿಮಗೆ ಸಮಸ್ಯೆ ಆಗುತ್ತೆ. ಯಾವ ರೀತಿಯಲ್ಲಿ ಅಂತಂದರೆ, ದುಡ್ಡು ಚೆನ್ನಾಗಿ ಬರುತ್ತೆ ಆದರೆ ಅದರ ಬಳಸಿಕೊಳ್ಳುವಿಕೆ, ಇನ್ವೆಸ್ಟ್ಮೆಂಟ್ ಎಲ್ಲಿ ಮಾಡ್ತೀರಿ, ಇನ್ವೆಸ್ಟ್ಮೆಂಟ್ ಹೂಡಿಕೆ ಎಲ್ಲಿ ಮಾಡ್ತೀರಿ, ಉಳಿತಾಯದಲ್ಲಿ ಹೂಡಿಕೆ ಮಾಡ್ತೀರಾ, ನಿಮಗೇನೋ ಒಂದು ಸೌಕರ್ಯಗಳು ಬೇಕು ಅದರ ಮೇಲೆ ಹೂಡಿಕೆ ಮಾಡ್ತೀರಾ, ಮನೋರಂಜನೆ ಮೇಲೆ ಹೂಡಿಕೆ ಮಾಡ್ತೀರಾ, ಆಸ್ತಿ ಪಾಸೆಯ ಸಂಪಾದನೆ ಮೇಲೆ ಹೂಡಿಕೆ ಮಾಡ್ತೀರಾ, ಭೂಮಿ ಸಂಪಾದನೆ ಮೇಲೆ ಹೂಡಿಕೆ ಮಾಡ್ತೀರಾ, ಬಂಗಾರದ ಮೇಲೆ ಹೂಡಿಕೆ ಮಾಡ್ತೀರಾ, ವಾಹನಾದಿಗಳ ಮೇಲೆ ಹೂಡಿಕೆ ಎಲ್ಲಿ ಹೂಡಿಕೆ ಮಾಡ್ತೀರಿ. ಸೊ ನಿಮಗೆ ದುಡ್ಡು ಬರುತ್ತೆ ಅನ್ನೋದು ಎಷ್ಟು ಸಂತೋಷದಾಯಕವೋ ಅದರ ಸರಿಯಾಗಿ ನೀವು ಅದನ್ನು ಹೂಡಿಕೆ ಮಾಡ್ತಕ್ಕಂಥದ್ದು, ಬಳಸಿಕೊಳ್ಳುವಿಕೆ, ಆ ಹಣವನ್ನು ಬಳಸಿಕೊಳ್ಳುವಿಕೆ ವಿಚಾರದಲ್ಲಿ ಬಹಳ ಗೊಂದಲ ಆಗ್ಬಿಡುತ್ತೆ. ಎಲ್ಲಿ ಹಾಕ್ಬೇಕು ಏನು ಹಾಕ್ಬೇಕು ಗೊತ್ತಾಗಲ್ಲ, ಇವ್ರು ಹೆಂಗೆ ಮಾಡುವಂತಾರೆ, ಅವ್ರು ಹಂಗೆ ಮಾಡುವಂತಾರೆ, ಇನ್ನೊಬ್ಬ ಮತ್ತೊಂದು ಮಾಡಿರ್ತಾರೆ, ಇನ್ನೊಬ್ಬ ಬರ್ತಾನೆ, ನಮ್ದು ಅದ್ಭುತ ಇನ್ವೆಸ್ಟ್ಮೆಂಟ್ ಸರ್, ಇಲ್ಲಿ ಹಾಕ್ಬಿಟ್ರೆ ದುಡ್ಡು ಏನೋ ಆಗ್ಬಿಡುತ್ತೆ ಅಂತ. ನಿಮಗೆ ಗೊಂದಲ, ನಾನು ಇಲ್ಲ ಹಾಕಲ ಅಲ್ಲ ಹಾಕಲ, ಅಪ್ಪ ಹೇಳ್ದಂಗೆ ಕೇಳಲ್ಲ, ಗಂಡ ಹೇಳ್ದಂಗೆ ಕೇಳಲ್ಲ, ಹೆಂಡತಿ ಹೇಳ್ದಂಗೆ ಕೇಳಲ್ಲ, ಯಾರು ಹೇಳ್ದಂಗೆ ಕೇಳಲಿ. ಆ ಗೊಂದಲಮಯವಾದ ವಾತಾವರಣ ಏನೇ ಆಗಲಿ, ನಿಮ್ಮ ಆರ್ಥಿಕ ಎಲ್ಲ ವ್ಯವಹಾರಗಳು ಎಲ್ಲ ಸರಿ ಹೋಗಬೇಕು ಅನ್ನತಕ್ಕಂಥ ದೃಷ್ಟಿಕೋನದಿಂದ April 27 ಮಂಗಳವಾರ ಕುಬೇರ ಲಕ್ಷ್ಮೀ ಹೋಮವನ್ನು ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮೀ ಹೋಮವನ್ನು ಸಹ ಮಾಡಿ ಆ ಕಂಕಣದಲ್ಲಿ ಕುಬೇರ ಲಕ್ಷ್ಮೀ ಹೋಮದ ಒಂದು ಶಕ್ತಿ ಇರ್ತದೆ, ಆದರೆ ನೀವು ಯಾರೇ ಆಗಲಿ ಆ ಕಂಕಣ ಧಾರಣೆಯನ್ನು ಮಾಡಿಕೊಳ್ಬಹುದು. ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು ವೃಶ್ಚಿಕ ರಾಶಿಯವರಿಗೆ, ಯಾವುದೇ ಆರ್ಥಿಕ ಬಾಧೆಗಳಿಲ್ಲದಂತೆ ಸುಖ ಸಂತೋಷ ನೆಮ್ಮದಿಯಿಂದ ಇರಬೇಕು ಹಾಗೂ ಆ ಹೂಡಿಕೆ ಸರಿಯಾಗಿ ಮಾಡಬೇಕು. ಆದ ಕಾರಣ ನಾವು ಕುಬೇರ ಲಕ್ಷ್ಮೀ ಹೋಮ ನೋಡಿ, ಎಷ್ಟೆಲ್ಲ ಹೋಮಗಳು, ಹುಣ್ಣಿಮೆಯ ದಿವಸ ಪೂರ್ಣ ತಿಥಿ, ಅವತ್ತಿನ ಸಹ ಲೈವ್ ಅಲ್ಲಿ ಮೆಸರು ಸಂಕಲ್ಪ ಆಗುತ್ತೆ, ಇಡೀ ಹೋಮಗಳೆಲ್ಲ ಲೈವಲ್ಲಿ ನೋಡ್ಬೋದು. ಕುಬೇರ ಲಕ್ಷ್ಮೀ ಹೋಮ, ಭೂವರಾಹ ಹೋಮ,
ಆಶ್ಲೇಷಾಬಲಿ ಪೂಜೆ, ಸರ್ಪಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶನಿ, ಗುರು ಏನು ಶನಿ ರಾಹು ಕೇತು ಇತ್ಯಾದಿ ಕುಜ ಇತ್ಯಾದಿ ನವಗ್ರಹ ಶಾಂತಿ ಹೋಮಗಳು, ಇಷ್ಟೆಲ್ಲ ಹೋಮಗಳು ನಿಮಗೋಸ್ಕರ ವೃಶ್ಚಿಕ ರಾಶಿಯವರಿಗೋಸ್ಕರ ಏಪ್ರಿಲ್ 27ನೇ ತಾರೀಕು ಮಾಡ್ತಾ ಇರತಕ್ಕಂಥದ್ದು. ಸೊ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ನಿಮ್ಮ ಹೆಸರು, ಗೋತ್ರ ಗೊತ್ತಿದೆ ಗೋತ್ರ, ನಕ್ಷತ್ರ ಗೊತ್ತಿರೋ ನಕ್ಷತ್ರ, ವೃಶ್ಚಿಕ ರಾಶಿ ಮತ್ತು ರಾಶಿಯಾಗಿ ನಿಮ್ಮ ವಿಳಾಸವನ್ನು ಸ್ಕ್ರೀನ್ ಮಾಡ್ತಕ್ಕಂಥ ನಂಬರ್ಗೆ ಬೇಗ ಹೆಸರನ್ನು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಆಯ್ತಲ್ವಾ? ಲೈವಲ್ಲಿ ಹೋಮ ನೋಡಿ, ಅರ್ಶನ ಬರ್ತದೆ, ನಾಗಾರಾಧನೆ ಅರ್ಶನ ಬರ್ತದೆ, ಹೋಮದ ಬಸ್ ಬರ್ತದೆ, ಡೈಲಿ ಹಣೆಗೆ ಹಚ್ಕೊಳ್ಳಿ, ಒಳ್ಳೇದಾಗಲಿ. ಹಾಂ, ಎಸ್. ನೆಕ್ಸ್ಟ್ ಒಂಬತ್ತನೇ ಹಾಗೂ ಕೊನೆಯ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ, ಈ ತಿಂಗಳು ನೀವು ಬಹಳ ತಾರತಮ್ಯ ನೋಡುತ್ತೀರಿ. ಒಂದು ಕೆನ್ನೆಗೆ ಎಣ್ಣೆ, ಒಂದು ಕೆನ್ನೆಗೆ ಬೆಣ್ಣೆ, ಒಂದು ಕೆನ್ನೆಗೆ ಸುಣ್ಣ ಅಂತ ಕೊಡ್ತಾರೆ. ಗಾದೆ ಕೇಳಿದ್ರಲ್ಲ, ಒಂದು ಕೆನ್ನೆಗೆ ಬೆಣ್ಣೆ ಮಾಡ್ತಾರೆ ಸ್ವಾಮಿ, ಒಂದು ಕೆನ್ನೆಗೆ ಸುಣ್ಣ ಮಾಡ್ತಾರೆ ಅವರು. ಇದರಲ್ಲಿ ಎರಡು ಥರ ವಯಸ್ಸ ವರ್ಷ ಈ ಕೊನೆಯ ಎಚ್ಚರಿಕೆ ಹೇಗಪ್ಪ ಅಂದರೆ, ಒಂದೇ ನಿಮಗೆ ಅನುಭವ ಆಗ್ತದೆ. ನೀವಂತೀರಿ, ನೋಡದ ನನಗೆ ನೋಡ ಅವ್ರಿಗೆ ಹಂಗೆ ಮಾಡಿದ್ರು, ನನಗೆ ಹಿಂಗೆ ಮಾಡಿದ್ರು, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಲ್ವಾ, ಹಿಂಗೆ ಮಾಡಬಹುದಾ? ನಿಮ್ಮ ಸ್ನೇಹಿತರಿಗೆ ಕೂತ್ಕೊಂಡು ಹೇಳೋದು, ಹಾಂ ನನಗೆ ಹಿಂಗೆ ಮೋಸ ಆಯಿತು. ಇಲ್ಲ, ನಿಮ್ಮ ಬಗ್ಗೆನೇ ಇನ್ನೊಬ್ರು ಹೇಳ್ತಾರೆ, ನೋಡಿದ್ರೆ ಇವ್ರು ಹಿಂಗೆ ಮಾಡಿದ್ರೆ, ಒಂದು ಕಣ್ಣಿಗೆ ಎಣ್ಣೆ, ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಅಂತ. ಸೊ ಈ ಥರ ಒಂದೇ ನೀವು ಮಾಡ್ತೀರಿ, ಆ ತಾರತಮ್ಯ ಒಂದೇ ನೀವು ತಾರತಮ್ಯ ಮಾಡ್ತೀರಿ, ಇಲ್ಲ ನಿಮಗೆ ತಾರತಮ್ಯ ಮಾಡಲಾಗುತ್ತದೆ, ಎರಡಲ್ಲ ಒಂದೊಂದು. ಆ ತಾರತಮ್ಯ ಅಂತಕ್ಕಂಥ ಸಬ್ಜೆಕ್ಟ್ ಇದೆಯಲ್ಲ, ಅದು ನಿಮ್ಮ ಜೀವನದಲ್ಲಿ ಬಂದು ಹೋಗ್ತದೆ ಈ ಮೇ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ಎರಡೂ ಸಹ ತಪ್ಪೇ, ಅದು ಎರಡೂ ಆಗದಂತ ನೀವು ನೋಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು. ಇಷ್ಟನ್ನು ಮಾತ್ರ ಖಂಡಿತವಾಗಿ ಹೇಳ್ತೇನೆ ನಾನು, ಅದಕ್ಕೆ ಎಚ್ಚರಿಕೆ ಅಂತ ಮೊದಲೇ ಹೇಳಿರ್ತಕ್ಕಂಥದ್ದು ನಿಮಗೆ, ಅದಾಗದೇ ಇರಲಿ ಅಂತ. ಅದೇ ತಲವೇ ನಿಮಗೆ ಹೆದರಿಸ್ಲಿಕ್ಕಲ್ಲ ಎಚ್ಚರಿಕೆಗಳ ವಿಡಿಯೋ. ಹಾಂ, ಒಳ್ಳೇದಾಗಲಿ. ವೈಯಕ್ತಿಕ ಜಾತಕ ಇದ್ದರೆ ಪರಿಶೀಲನೆ ಮಾಡಿಸ್ಕೊಳ್ಬೇಕು ಅಂತಿದ್ರೆ, ದೊಡ್ಡ ದೊಡ್ಡ ನಿರ್ಧಾರಗಳು ತಗೊಳ್ಕೊಳ್ಬೇಕು ಅಂತಿದ್ರೆ, ಮೊನ್ನೆ ಒಂದು ಸಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ. ನಿಮ್ಮ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮಸ್ಥಳ ಸ್ಕ್ರೀನ್ ಇರ್ತಕ್ಕಂಥ ಈ ನಂಬರ್ಗೆ ವಾಟ್ಸಪ್ ಮಾಡಿ, ವೈಯಕ್ತಿಕ ಜಾತಕ ಬೇಕು ಪರಿಶೀಲನೆ ಆಗಬೇಕು ಅಂತ. ಓಕೆ, ಇರಲಿ. ಇನ್ನು ಹೋಮಕ್ಕೆ ಸಂಕಲ್ಪ ಸೇವೆ ಕೊಡೋರು, ಅವತ್ತು ಸಹ ಲೈವ್ ನೋಡಬೇಕಾದ್ರೆ ನಿಮ್ಗೆ ಅನ್ಸುತ್ತೆ ಇಷ್ಟು ಚೆನ್ನಾಗಿದೆ ಹೋಮ, ನಾವು ಹೆಸರು ಕೊಡಬೇಕಾಗಿತ್ತು ಅಂತ, ಆಮೇಲೆ ದುಃಖ ಪಡೋದು ಬೇಡ. ಈಗಲೇ ಬೇಗ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ ಎಲ್ಲ ಏನು ಗೊತ್ತಿದೆಯೋ ಅದು, ಆಮೇಲೆ ನಿಮ್ಮ ಹೆಸರು, ನಿಮ್ಮ ವಿಳಾಸ ಎಲ್ಲಕ್ಕೂ ಸಹ ವಾಟ್ಸಪ್ ಮಾಡಿ. ಓಕೆ, ಒಳ್ಳೇದಾಗಲಿ. ವಿಡಿಯೋ ಇಷ್ಟ ಆದ ಬಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ, ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್ ಎಲ್ಲ ಕಡೆ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ, ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೇದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.